हाय फ्रेंड्स वेलकम बैक टू श्रीसन्मार्ग यूट्यूब चैनल ना निम्म डॉक्टर टीमश्री फ्रेंड्स इंदिन वीडियो सरकारी प्रथम दर्जे कॉलेज अतिथि उपन्यासक ಒಂದು ಹುದ್ದೆಗಳಿಗೆ ಕಾಲ್ ಮಾಡಿರುವಂತ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿಸಿಕೊಡುವಂತ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ನೋಡೋಣ ಫ್ರೆಂಡ್ಸ್ ನೀವು ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದೆ ಆದ್ರೆ ನೀವು ಗೂಗಲ್ ಸರ್ಚ್ ಎಂಜಿನ್ ಗೆ ಹೋಗಿ ಡಿಸಿಇ ಅಂತ ಹುಡುಕಿದಂಗೆ ಇಲ್ಲಿ ಫಸ್ಟ್ ಒನ್ ಬರುತ್ತೆ ಡಿಸಿಇ ಕೆಆರ್ ಎನ್ಐಸಿ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿದ್ದೆ ಆದ್ರೆ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಮುಖಪುಟ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿಯ ಪೇಜ್ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ತಾವು ಕೆಳಗೆ ಬಂದಿದ್ದೆ ಆದ್ರೆ ಕೆಳಗಡೆ ಬ್ಲಿಂಕ್ ಆಗ್ತಾ ಇದೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ ಇದರ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದಿದ್ದೆ ಆದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತ ಇದೆಯಲ್ಲ ಇಲ್ಲಿ ಫ್ರೆಶರ್ ಗಳಿಗಾಗಿ ಅಪ್ಲಿಕೇಶನ್ ಲಿಂಕು ಮತ್ತೆ ರಿನಿವಲ್ ಆಫ್ ಅಪ್ಲಿಕೇಶನ್ ಲಿಂಕು ಅಪ್ಲಿಕೇಶನ್ ತಿದ್ದುಪಡಿ ಏನಾದ್ರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಲಿಂಕು ಮತ್ತೆ ನಿಮ್ಮ ಅಕ್ಲಾಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಹಳೆ ಅಪ್ಲಿಕೇಶನ್ ಗಳನ್ನ ನೀವು ರಿಟ್ರೈವ್ ಮಾಡ್ಕೊಳ್ಳೋದಕ್ಕೂ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ನೀವೇನಾದ್ರೂ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಈ ಬಲಗಡೆ ಕಾಣುವಂತ ಈ ಲಿಂಕ್ ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಬನ್ನಿ ಫ್ರೆಶರ್ಸ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ತೋರಿಸ್ತೀನಿ ನೀವು ಅಪ್ಲಿಕೇಶನ್ ಲಿಂಕ್ ಫಾರ್ ಫ್ರೆಶರ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೇಳುವಂತ ಎಲ್ಲ ಮಾಹಿತಿಗಳನ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ ಸೆಲೆಕ್ಟ್ 10th ಬೋರ್ಡ್ ಆಫ್ ಸ್ಟಡೀಸ್ ಅಂತ ಹೇಳ್ತೇನೆ SSLC ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟರ್ ನಂಬರ್ ಹಾಕಬೇಕಾಗಿರುತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಅಪ್ಲಿಕೆಂಟ್ ನೇಮು ಮತ್ತೆ ಫಾದರ್ ನೇಮು ಜೆಂಡರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನೀವೇನಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ರೆ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದಾಗಿರುತ್ತೆ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ನಿಮ್ಮ ಅಡ್ರೆಸ್ಸು ಮೊಬೈಲ್ ನಂಬರ್ ಹಾಕಬೇಕಾಗಿರುತ್ತೆ ಇಲ್ಲಿ ಹಾಗೆ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಕೊಟ್ಟರೆ ತುಂಬಾ ಅನುಕೂಲ ಯಾಕೆಂದ್ರೆ ಫರ್ದರ್ ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ ಹಾಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ PG ಅನ್ನ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಯಾವ PG ನ ಮಾಡಿದಿರಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ ಹಾಗೆ ನಿಮ್ಮ ಏನು ಸ್ಪೆಷಲೈಸೇಷನ್ PG ನಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಹಾಕ್ಬೋದಾಗಿರುತ್ತೆ ಇಯರ್ ಆಫ್ ಪಾಸಿಂಗು ಅದನ್ನ ಕೇಳ್ತೇನೆ ಮತ್ತೆ ನೀವು ಪರ್ಸೆಂಟೇಜ್ ಎಷ್ಟು ತಗೊಂಡಿದ್ದೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಜೊತೆಗೆ ಅಡಿಷನಲ್ ಕ್ವಾಲಿಫಿಕೇಶನ್ ನಿಮ್ಗೆ ಏನಾದರೂ MPhil PhD ನೆಟ್ಟು ಸ್ಟೆಟ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಅದನ್ನ ಸೇರಿಸ್ಬೋದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಇಯರು ಯಾವ ವರ್ಷದಲ್ಲಿ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿದ್ರಿ ಮತ್ತೆ ಅಲ್ಲಿ ಆರ್ಟ್ ಸೆಮಿಸ್ಟರ್ ಮತ್ತೆ ಇವೆಂಟ್ ಸೆಮಿಸ್ಟರ್ ಅಲ್ಲಿ ಎಷ್ಟು ತಿಂಗಳು ಎಷ್ಟು ದಿನಗಳು ವರ್ಕ್ ಮಾಡಿದಿರಿ ಅಂತ ಅನ್ನೋದನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಏನಾದ್ರೂ ನೀವು ನಾನ್ ಸೆಮಿಸ್ಟರ್ ಸ್ಕೀಮ್ ಅಲ್ಲೂ ವರ್ಕ್ ಮಾಡಿದಿರಿ ಅಂತ ಹೇಳಿದ್ದೆ ಆದ್ರೆ ಅದನ್ನ ಇಲ್ಲಿ ನೀವು ಇಯರು ಮತ್ತೆ ಮಂತು ಜೊತೆಗೆ ಎಷ್ಟು ಡೇಸ್ ಅಂತ ಇದೆಯಲ್ಲ ನಿಮ್ಮ ಸರ್ವಿಸ್ ಸರ್ಟಿಫಿಕೇಟ್ ಬರೆದಿರ್ತಾರಲ್ಲ ಅದನ್ನ ಎಂಟ್ರಿ ಮಾಡಬಹುದಾಗಿರುತ್ತೆ ಇದೆಲ್ಲ ಆದ ನಂತರದಲ್ಲಿ ನೀವು PG ಅಥವಾ ಏನಾದ್ರೂ ಮಾಡಿದ್ರಿ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಅದನ್ನ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಮಾಡಿದ್ದೆ ಆದ್ರೆ ಇದು ಅಪ್ಲಿಕೇಶನ್ ಆ ಒಂದು ಗೆಸ್ಟ್ ಫ್ಯಾಕಲ್ಟಿದು ಸ್ನೇಹಿತರೆ ನಾನು ಇಲ್ಲಿ ಫಿಲ್ ಮಾಡಕ್ ಹೋಗ್ತಾ ಇಲ್ಲ ಯಾಕೆಂದ್ರೆ ಕೆಲವೊಂದು ಡೀಟೇಲ್ಸ್ ಗಳು ಇಲ್ಲಿ ಬೇಕು ಹಾಗಾಗಿ ಅದು ನನಗೆ ತಿಳಿದೇ ಇರೋದ್ರಿಂದ ಅದನ್ನ ಮಾಡ್ತಾ ಇಲ್ಲ ನೀವೇನಾದ್ರೂ ಇದ್ರ ಮುಂದೆ ಇದನ್ನ ಸಬ್ಮಿಟ್ ಮಾಡಿದ ನಂತರದಲ್ಲಿ ಇನ್ನೇನಾದ್ರೂ ಮುಂದಿನ ಒಂದಷ್ಟು ಪೇಜ್ ಓಪನ್ ಆಗಿ ಇನ್ಫಾರ್ಮೇಶನ್ ಕೇಳುತ್ತೆ ಅಂತ ಹೇಳಿದ್ರೆ ನೀವು ಅದೆಲ್ಲವನ್ನ ಡೀಟೇಲ್ ಆಗಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಫ್ರೆಶರ್ಸ್ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಆಯ್ತಿದ್ದು ನೀವೇನಾದ್ರೂ ನಾನು ಈಗ ಆಲ್ರೆಡಿ ಹಿಂದೆ ಮಾಡ್ತಾ ಇದ್ದೀನಿ ನಾನು ರಿನಿವಲ್ ಮಾಡ್ಕೋಬೇಕು ಅಂತ ಕೇಳಿದ್ದೆ ಆದ್ರೆ ಇಲ್ಲಿ ರಿನಿವಲ್ ಆಫ್ ಅಪ್ಲಿಕೇಶನ್ ಅರ್ಜಿಯ ನವೀಕರಣ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ರಿನಿವಲ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ 23-24 ಅಂತ ಹೇಳ್ತೇನೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಅನ್ನ ನೀವು ಎಂಟರ್ ಮಾಡಿ ನಿಮ್ಮ ಇಡೀ ಅಪ್ಲಿಕೇಶನ್ ಇಲ್ಲಿ ರಿಟ್ರೈವ್ ಮಾಡ್ಕೋಬಹುದಾಗಿರುತ್ತೆ ಅದನ್ನ ರಿಟ್ರೈವ್ ಮಾಡಿಕೊಂಡು ನೀವು ಅಲ್ಲೇನಾದ್ರೂ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಅಡಿಷನಲ್ ಕ್ವಾಲಿಫಿಕೇಶನು ನೆಟ್ಟು ಸ್ಲೆಟ್ಟು ಅಥವಾ PhD ಇನ್ಯಾವುದೇ ಮಾಹಿತಿಗಳನ್ನ ಹಾಕ್ತೀರಾ ಅಂತ ಹೇಳಿದ್ದೆ ಆದ್ರೆ ಅದೆಲ್ಲವನ್ನು ಎಡಿಟ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಜೊತೆಗೆ ಅದೆಲ್ಲವೂ ಆದ ನಂತರದಲ್ಲಿ ನೀವೇನಾದ್ರೂ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಡಿಟ್ಗೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡಬಹುದು ಮತ್ತೆ ಅಕ್ಲಾಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಡೌನ್ಲೋಡ್ಗೆ ಕ್ಲಿಕ್ ಮಾಡಿ ನೀವು ಅಕ್ಲಾಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಮತ್ತೆ ಓಲ್ಡ್ ಅಪ್ಲಿಕೇಶನ್ ಬೇಕು ಅಂದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್
ನೋಡಿದ್ರಲ್ಲ ಇದಾಯ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲ್ ಮಾಡಿರುವಂತ ಗೆಸ್ಟ್ ಫ್ಯಾಕಲ್ಟಿಗಳ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಮಾಹಿತಿ ಉಪಯೋಗ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಬೈ.